ಸೂರ್ಯನಗರ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಸೈಮನ್ ಮತ್ತು ಪಿ ಎಸ್ ಐ ಜಗದೀಶ್, ನಮ್ಮ ಸ್ಟಾಫ್ ಆಗಿರ್ತಕ್ಕಂಥ ಹನುಮಂತಯ್ಯನವರು ಖಚಿತ ಬಾತ್ಮಿ ಮೇರೆಗೆ ಇಲ್ಲಿ ಅದನ್ನು ಮಾಡಲಿಕ್ಕೆ ಬಂದಾಗ ವೆಹಿಕಲನ್ನು ತಪಾಸಣೆ ಮಾಡಿದ್ರೆ ಆರೋಪಿ ಸದರಿ ಆರೋಪಿ ಇವರು ಸರೆಂಡರ್ ಆಗಲಿಕ್ಕೆ ತಿಳಿಸಿದಾಗ ಸರೆಂಡರ್ ಆಗದೆ ನಮ್ಮ ಅಧಿಕಾರಿಯ ಮೇಲೆ ಆತ ಅಟ್ಯಾಕ್ ಮಾಡಿದ್ದಾನೆ ಹನುಮಂತಯ್ಯನವರ ಮೇಲೆ. ಅದಾದ ಮೇಲೆ ಗಾಳಿಯಲ್ಲಿ ಗುಂಡು ಹಾರಿಸೋದಕ್ಕೆ ಹೇಳಿದಾಗ ಬಂಧನಕ್ಕಾಗಿ ಆತನ ಮೇಲೆ ಒಂದು ರೌಂಡು ಫೈರನ್ನು ಮಾಡಿ ಆತನನ್ನು ಬಂಧನ ಮಾಡಿದ್ವಿ. ಬಂಧಿತ ಆರೋಪಿಯ ಪ್ರಾಥಮಿಕ ತನಿಖೆಯಿಂದ ತಿಳಿದು ಬಂದಿದ್ದೇನೆಂದರೆ ಡೇವಿಡ್ ಅಂತ ಹೇಳಿ, ಮೂಲತಃ ನೆಲ್ಲೂರು ಆಂಧ್ರ ಪ್ರದೇಶದವನು. ಕಳೆದ 10 ವರ್ಷದಿಂದ ಈ ಭಾಗದಲ್ಲಿ ಶಾಲಾ ಕಾಲೇಜುಗಳಿಗೆಲ್ಲ ವಿದ್ಯಾರ್ಥಿಗಳಿಗೆ ಈ ಗಾಂಜಾಗಳನ್ನು ಸಪ್ಲೈ ಮಾಡ್ತಿದ್ದಂಥ ವ್ಯಕ್ತಿ ಅಂತ ಗೊತ್ತಾಗಿದೆ. ಇನ್ನೂ ಕೆಲ ಪ್ರಮುಖ ಆರೋಪಿಗಳು ಸುಮಾರು 10-20 ಜನ ಅವ್ರ ನೆಟ್ವರ್ಕಲ್ಲಿರೋದು ಆಪ್ಸ್ಕೌಂಡಿಂಗ್ ಇದ್ದಾರೆ. ಆದಷ್ಟು ಬೇಗ ಅವರನ್ನು ಬಂಧಿಸಲಾಗುವುದು. ಈ ಭಾಗದಲ್ಲಿ ಗಾಂಜಾ ಮಾರಾಟದ ಬಗ್ಗೆ ಹಲವಾರು ದೂರುಗಳಿತ್ತು. ಕಳೆದ 1 ತಿಂಗಳ ಅವಧಿಯಲ್ಲಿ ಸುಮಾರು 50ಕ್ಕೂ ಹೆಚ್ಚು ಜನರನ್ನು ಈಗಾಗಲೇ ಮುಂಜಾಗ್ರತಾ ಕ್ರಮದಲ್ಲಿ ಇಡೀ ಜಿಲ್ಲೆಯಾದ್ಯಂತ ಸಂಬಂಧಪಟ್ಟಂತೆ ಬಂಧನ ಮಾಡಿದ್ದೇವೆ. ಗಾಂಜಾ, ಅಫೀಮು, ಡ್ರಗ್ಗು ಇತರ ಯಾವುದೇ ಚಟುವಟಿಕೆಯಲ್ಲಿ ಭಾಗವಾಗಿರ್ತಕ್ಕಂಥ ಯಾವುದೇ ಕ್ರಿಮಿನಲ್ಗಳನ್ನು ಕೂಡ ಬಿಡೋ ಪ್ರಶ್ನೆ ಇಲ್ಲ. ಈ ಬಗ್ಗೆ ಸಾರ್ವಜನಿಕರು, ಶಾಲಾ ಆಡಳಿತ ಮಂಡಳಿ ಅಥವಾ ವಿದ್ಯಾರ್ಥಿ ಸಮುದಾಯದಲ್ಲಿ ಮಾಹಿತಿ ಕೊಡಬೇಕು ಅಂತ ನಾವು ಮನವಿ ಮಾಡ್ತೇವೆ. ಈಗ ಈ ರೀತಿ ಗಾಂಜಾ ಅಥವಾ ಈ ಮಾದಕ ದ್ರವ್ಯಗಳನ್ನು ಮಾರಾಟ ಮಾಡಿ ಸಮಾಜದ ಸ್ವಾಸ್ಥ್ಯ ಹಾಳು ಮಾಡ್ತಕ್ಕಂಥ ಈ ವ್ಯಕ್ತಿಗಳೇನಿದ್ದಾರೆ, ಅದರಲ್ಲೂ ಯುವ ಸಮೂಹ ವಿದ್ಯಾರ್ಥಿಗಳನ್ನು ಭವಿಷ್ಯವನ್ನೇ ಹಾಳು ಮಾಡ್ತಕ್ಕಂಥ ಈ ಕ್ರಿಯೆಯಲ್ಲಿ ತೊಡಗಿದ ಮಾರಾಟಗಾರರು, ಸಪ್ಲೈ ಮಾಡೋರು, ಪೆಡ್ಲರ್ಸು, ಮೇನ್ ಕಿಂಗ್ಪಿನ್ಸು, ಬಳಕೆದಾರರು ಇವರೆಲ್ಲರೂ ಸೇರಿದಂತೆ ಅವರೆಲ್ಲರ ಮೇಲೆ ಗೂಂಡಾ ಕಾಯ್ದೆಯನ್ನು ಹಾಕ್ತೀವಿ, ಗಡಿಪಾರನ್ನು ಮಾಡ್ತೀವಿ, ಅವಶ್ಯಕತೆ ಬಿದ್ದರೆ ಕೋಕಾ ಕಾಯ್ದೆಯಡಿ ಕೂಡ ದಂಡ ಪ್ರಕರಣ ದಾಖಲಿಸಿದೆ. ಇವತ್ತು ಸರಿಸುಮಾರು ಇದು 800 ಕೆಜಿ ಹೆಚ್ಚಿಗೆ ಆಗ್ಬೋದು, ಅರೌಂಡ್ 1 ಟನ್ ರೀಚ್ ಆಗ್ಬೋದು ಅಂದ್ಕೊಂಡಿದ್ವಿ ನಾವು. 800 ಕೆಜಿ ಸದ್ಯಕ್ಕೆ ಇರೋದೊಂದು ಮಾಹಿತಿ ಇದೆ. ತನಿಖೆಯನ್ನು DYSP ಮಟ್ಟದ ಅಧಿಕಾರಿಯಿಂದ ತನಿಖೆಯನ್ನು ಮಾಡಿಸ್ತಾರೆ. ಬಹಳ ಜನ ಇದ್ದಾರೆ ಗೋಡೌನ್ ಮೇಲೆ, ಸದ್ಯಕ್ಕೆ ಒಬ್ಬ ಸಿಕ್ಕಿದ್ದಾನೆ. ಇನ್ನು ಉಳಿದ ಆರೋಪಿಗಳನ್ನು ಕೂಡ ಬಂಧಿಸ್ತೇವೆ. ಗೋಡೌನು, ಮತ್ತೊಂದು ಸಪ್ಲೈ, ಇವರು ಬಚ್ಚಿಡ್ತಕ್ಕಂಥ ಜಾಗ ಎಲ್ಲವನ್ನು ಪರಿಶೋಧಿಸಲಾಗುವುದು. ಸರ್, ಪತ್ತೆಯಾಗಿದ್ದು ಬಾತ್ಮಿ ಮೇಲೆಗೆ. ಓಕೆ, ಈ ಹಿಂದೆ ವೈಭವ್ ಅಪಾರ್ಟ್ಮೆಂಟು, ಈ ಅಲೈನ್ಸ್ ಕಾಲೇಜು ಈ ಕಡೆ ಎಲ್ಲ ರೇಡ್ ಮಾಡಿದ್ದೀವಿ, ಆನೆಕಲ್ಲಲ್ಲಿ ರೇಡ್ ಮಾಡಿದ್ದೀವಿ, ಬಹಳಷ್ಟು ಆರೋಪಿಗಳನ್ನು ಬಂಧನ ಮಾಡಿದ್ವಿ, ವಿಚಾರಣೆಗಳು ಪಡಿಸಿದ್ದೀವಿ. ಅವರೆಲ್ಲರೂ ಕೊಟ್ಟ ಮಾಹಿತಿಯ ಮೇರೆಗೆ ಈ ಕಾರ್ಯಾಚರಣೆಗಳು ನಡೀತಾ ಇದೆ.